ಸೊ ಹೇ ಗೈಸ್ ಅಂಡ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಂಡ್ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರ ಅನ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ತಿಳ್ಕೊಡ್ತೀನಿ ಅಂದ್ರೆ ಬಿಜಿಎಂ ಅಲ್ಲಿ ಒಂದು ಹೊಸ ಇವೆಂಟ್ ಬಂದಿದೆ. ಸೊ ಆ ಇವೆಂಟ್ ನಲ್ಲಿ ನೀವು ಎಕ್ಸ್ಟ್ರಾ ಆರ್ಪಿ ಪಾಯಿಂಟ್ಸ್ ಅಂತ ಪಡ್ಬೋದು. ಸೊ ಹೇಗೆ ಅಂತ ತಿಳ್ಕೊಡ್ತೀನಿ. ಸೊ ಮೊದಲಾಗಿ ನೀವು ಇವೆಂಟ್ ಸೆಷನ್ ಮೇಲೆ ಮಿನಿ ಇವೆಂಟ್ಸ್ ಕಾಣಿಸಿದಿಲ್ಲ. ಸೊ ಅದರಲ್ಲಿ ಒಂದು ಇವೆಂಟ್ ಕಾಣಿಸ್ ಮಾಡುತ್ತೆ ಆರ್ಪಿ ಬೋನಸ್ ಅಂತ. ಸೊ ಅದನ್ನ ಹುಡ್ಕೊಳ್ಳಿ ಅಂಡ್ ಹುಡ್ಕೊಂಡ ತಕ್ಷಣ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ಳಿ ಅಂಡ್ ಓಪನ್ ಮಾಡಿದ ತಕ್ಷಣ ಅದರ ಒಂದು ಇವೆಂಟ್ ಗೆ ಬರ್ತೀವಿ. ಸೊ ಇವೆಂಟ್ ನಲ್ಲಿ ನಾವು ಆರ್ಪಿ ಪಾಯಿಂಟ್ಸ್ ಅನ್ನು ಎಕ್ಸ್ಟ್ರಾ ಪಡ್ಕೊಬಹುದು. ಸೊ ಮೊದಲಾಗಿ ನಮಗೆ ಗೆಟ್ ಫ್ರೀ ಅಂತ ಒಂದು ಆಪ್ಷನ್ ಕಾಣಿಸಿದಿಲ್ಲ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿ ಅಂಡ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಬೋನಸ್ ಆಗಿ 20 ಕಾಯಿನ್ಸ್ ಅನ್ನು ಬರುತ್ತೆ ಅಂಡ್ ಬಂದ ತಕ್ಷಣ ನಾವು ಇನ್ನ ಎಕ್ಸ್ಟ್ರಾ ಕಾಯಿನ್ಸ್ ಅನ್ನು ಅರ್ನ್ ಮಾಡಬಹುದು. ಸೊ ಅದಕ್ಕೆ ಅಂತಂದ್ರೆ ಲೆಫ್ಟ್ ಅಲ್ಲಿ ಕೆಲವು ಮಿಷನ್ಸ್ ಕೊಟ್ಟಿದ್ದಾರೆ ನೋಡಿ. ಸೊ ಮಿಷನ್ಸ್ ನ ಕಂಪ್ಲೀಟ್ ಮಾಡ್ಕೊಂಡ್ರೆ ಅದರ ಜೊತೆಯಲ್ಲಿ ಒಂದು ಟೋಕನ್ ಕೊಡ್ತಾನೆ. ಸೊ ಅಲ್ಲಿ ಟೋಕನ್ ಅಬ್ಸರ್ವ್ ಮಾಡ್ತಿರಬಹುದು. ಸೊ ತುಂಬಾ ಮಿಷನ್ಸ್ ಕೊಟ್ಟಿದ್ದಾನೆ, 8 ಮಿಷನ್ಸ್ ಕೊಟ್ಟಿದ್ದಾನೆ, 8 ಕಾಯಿನ್ಸ್ ಬರುತ್ತೆ. ಸೊ ಆ 8 ಕಾಯಿನ್ಸ್ ಇಂದ ನಾವು ಇಲ್ಲಿ ರೆಡ್ ಸೈಡ್ ಕೆಳಗಡೆ ಇಲ್ಲಿ ಬೋನಸ್ ಇಂಟು 1 ಅಂತ ಒಂದು ಆಪ್ಷನ್ ಕಾಣಿಸಿದಿಲ್ಲ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ನಿಮಗೆ ಎಕ್ಸ್ಟ್ರಾ ಕಾಯಿನ್ಸ್ ಅಂತ ಬರ್ತದೆ. ಸೊ ಇಲ್ಲಿ 20 ರೂಪೀಸ್ ಅಲ್ಲಿ ಒಂದು 50 ಆಗಬಹುದು ಅಂದ್ರೆ 150 ಅಂದ್ರೆ ನಿಮ್ಮ ಲಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದೊಂದು ಟೈಮ್ 100 ಕೊಡ್ತಾನೆ ಇಲ್ಲ ಅಂದ್ರೆ 150 ಅತರ ಕೊಡ್ತಾನೆ. ಸೊ ಅತರ ನೀವು ಕಾಯಿನ್ಸ್ ಕಲೆಕ್ಟ್ ಮಾಡ್ಕೊಂಡು ಅಂದ್ರೆ ಟೋಕನ್ಸ್ ನ ಕಲೆಕ್ಟ್ ಮಾಡ್ಕೊಂಡು ಇಲ್ಲಿ ಬೋನಸ್ ಇಂಟು 1 ಐತಲ್ಲ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಯಿನ್ಸ್ ಅನ್ನೋದು ಎಕ್ಸ್ಟ್ರಾ ಕೊಡ್ತಿರ್ತಾನೆ. ಅತರ ನಾವು ಈವೆಂಟ್ ನಲ್ಲಿ ಎಕ್ಸ್ಟ್ರಾ ಕಾಯಿನ್ಸ್ ಅನ್ನೋದು ಪಡಬಹುದು ಅಂದ್ರೆ ಆರ್ಪಿ ಪಾಯಿಂಟ್ಸ್ ಅನ್ನು ಪಡಬಹುದು. ಸೊ ಆರ್ಪಿ ಪಾಯಿಂಟ್ಸ್ ಎಲ್ಲ M5 ರಾಯಲ್ ಪಾಸ್ ಗೆ ಯೂಸ್ ಆಗೋದಿಲ್ಲ. ಸೊ M6 ರಾಯಲ್ ಪಾಸ್ ಬರುತ್ತಲ್ಲ ಸೊ ಅದಕ್ಕೆ ಯೂಸ್ ಆಗುತ್ತೆ. ಅಂದ್ರೆ ನೀವು ಎಷ್ಟು ಇಲ್ಲಿ ಆರ್ಪಿ ಪಾಯಿಂಟ್ಸ್ ಕಲೆಕ್ಟ್ ಮಾಡಿದ್ರೋ, ಸಪೋಸ್ ನೀವು 200 ಕಾಯಿನ್ಸ್ ನ ಕಲೆಕ್ಟ್ ಮಾಡ್ಕೊಂಡ್ರೆ ಸೊ M6 ರಾಯಲ್ ಪಾಸ್ ಬಂದಿದ ತಕ್ಷಣ ಈ ಆರ್ಪಿ ಪಾಯಿಂಟ್ಸ್ ನ ಯೂಸ್ ಮಾಡ್ಕೊಂಡ್ರೆ 2 ಆರ್ಪಿ ಅನ್ನೋದು ಎಕ್ಸ್ಟ್ರಾ ಆಗುತ್ತೆ. ಸೊ ಇವೆಂಟ್ ಮಾತ್ರ ಯಾರು ಮಿಸ್ ಮಾಡಕ್ ಹೋಗ್ಬೇಡ್ರಿ. ಸೊ ನೀವು ಮಿಷನ್ಸ್ ಕಂಪ್ಲೀಟ್ ಮಾಡ್ಕೊಂಡು ನೀವು ಕಾಯಿನ್ಸ್ ನ ಕಲೆಕ್ಟ್ ಮಾಡ್ಕೊಂಡಿರಿ, M6 ರಾಯಲ್ ಪಾಸ್ ಬಂದಿದ ತಕ್ಷಣ ಅದಕ್ಕೆ ಯೂಸ್ ಮಾಡ್ಕೊಂಡ್ರೆ ನಿಮ್ಮ ಆರ್ಪಿ ಅನ್ನೋದು ಬೇಗ ಕಂಪ್ಲೀಟ್ ಮಾಡಬಹುದು. ಸೊ ಅದರಿಂದಾನೇ ಇವರು ಇವೆಂಟ್ ತಗೊಂಡು ಬಂದಿರೋದು. ಸೊ ಇವೆಂಟ್ ಬಗ್ಗೆ ತಿಳಿಸೋಣ ಅಂತ ವಿಡಿಯೋ ಮಾಡಿದ್ದು. ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 3.8K ಸಬ್ಸ್ಕ್ರೈಬ್ ಕ್ಲೋಸ್ ಇದ್ವಿ. ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದೆ ದ ವಿಚ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿತ್ ಬೆಲ್ ಐಕಾನ್ ಆಲ್ ಮೇಲೆ ಪ್ರೆಸ್ ಮಾಡಕ್ಕೆ ಕ್ರಿಯೇಟ್ ಮಾಡ್ಕೊಳ್ಳಿ ಅಂಡ್ ಈ ವಿಡಿಯೋ ಶೇರ್ ಮಾಡಿ ಶೇರ್ ಮಾಡಿ ಅಂಡ್ ವಿಡಿಯೋ ಲೈಕ್ ಮಾಡಿ ಲೈಕ್ ಮಾಡ್ಕೊಳ್ಳಿ. ತುಂಬಾ ಜನ ಲೈಕ್ ಮಾಡ್ತಿಲ್ಲ, ಅದಷ್ಟು ಲೈಕ್ ಮಾಡಕ್ಕೆ ಟ್ರೈ ಮಾಡಿ ಅಂಡ್ ಐ ಸೀ ಯು ಜೈನ್ ಒನ್ ಅಂದ್ರೆ ಟೇಕ್ ಕೇರ್ ಅಂಡ್ ಬಾಯ್. ಕರ್ಲೋ ಯಂ ಮರ್ಲೋ ಯಂ ಮರ್ಲೋ ಯಂ ಮರ್ಲೋ ನರಾ ನರಾ ನರಾ.